ಸಕ್ಕರೆ ಸಾಕು ಅನ್ನೋದ್ರ ಮಟ್ಟಿಗೆ ರೆಡಿ ಇದ್ದೆ ಅಂದ್ರೆ ಪಾತ್ರಕ್ಕೆ. ಬಟ್ ಈ ತರ ಹೀರೋ ಆಗಿ ಸಿಗುತ್ತೆ, ಅದು ಒಂದು ಲಾಯರ್ ಕ್ಯಾರೆಕ್ಟರ್ ಸಿಗುತ್ತೆ ಅಂದಾಗ ಒಂದು ಸ್ವಲ್ಪ ಚಾಲೆಂಜಿಂಗ್ ಇತ್ತು. ಅದಕ್ಕೆ ಪೂರ್ವಸಿದ್ಧತೆಯಾಗಿ ಹರಿರಾಮ್ ಸರ್ ಇದ್ದಾರೆ ನನಗೆ ಸಪೋರ್ಟ್ ಆಗಿ, ಅವರು ಮೂಲತಃ ಅವರು ಪರ್ಸ್ನಲಿ ಅವರು ವಕೀಲರು. ಸೊ ಹಂಗಾಗಿ ಅವ್ರದ ಒಂದಷ್ಟು ಇನ್ಪುಟ್ನ ತಗೊಂಡು ಮ್ಯಾನರಿಸಮ್ ಆಗಿರ್ಬೋದು ಅಥವಾ ಕೋರ್ಟಲ್ಲಿ ವಾದ ಮಾಡುವಂತಹ ಒಂದು ಅಗ್ರೆಷನ್ ಆಗಿರ್ಬೋದು, ಅದು ರಿಯಲ್ ಆಗಿ ಅವರು ಅನುಭವಿಸಿರೋದನ್ನು ನಾನು ಅವ್ರದ ಒಂದಷ್ಟು ಶೇರ್ ಮಾಡಿಕೊಂಡು ನಾನು ಅದನ್ನು ಕ್ಯಾರೆಕ್ಟ್ರಿಗೆ ಅಳವಡಿಸ್ಕೊಂಡು ಒಂದು ಮ್ಯಾನರಿಸಮ್ ಮಾಡಿಕೊಂಡು ಆ ಸಿನಿಮಾದಲ್ಲಿ ಮಾಡಿದ್ದೀನಿ. ನಾನು ಅದೇ ನಮ್ಮ ನಿರ್ದೇಶಕರು ನನಗೆ ಏನು ಜವಾಬ್ದಾರಿ ಕೊಟ್ಟಿದ್ದಾರೆ ಅದನ್ನು ಕೂಲಂಕುಷವಾಗಿ ಅದನ್ನು 100% ರೀಚ್ ಮಾಡಿದ್ದೀನಿ ಅನ್ನೋ ಭಾವನೆ ನನಗಿದೆ. ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಬಂದಿದ್ದೀವಿ, ನೀವೆಲ್ಲ ಹರಿಸಿದ್ರೆ ನಾವು ಖಂಡಿತ ಗೆಲ್ತೀವಿ. ಅದು ಆ್ಯಕ್ಚುಲಿ ನಟರು ನಾವು ಕಲಿಬೇಕಾಗತ್ತೆ. ನೀವು ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಇವಾಗ ನಮಗೆ ನಾಟಕ ಅಂತ ಬಂದಾಗ ನಾವು ಅಲ್ಲಾರೋ ಕೂತಿರೋ ಆಡಿಯನ್ಸ್ನು ರೀಚ್ ಮಾಡಬೇಕಾಗತ್ತೆ. ಸೊ ಆ ಒಂದು ಹಾವಭಾವ ಅಗ್ರೆಷನ್ನು ಮತ್ತು ವಾಯ್ಸ್ ಪ್ರೊಜೆಕ್ಷನ್ ಮಾಡಬೇಕಾಗತ್ತೆ. ಸಿನಿಮಾ ಅಂದ್ರೆ ಕ್ಯಾಮ್ರಾ ಮುಂದೆ ಇರುತ್ತೆ, ಕಂಪ್ಯಾಕ್ಟಲ್ಲಿ ಇರುತ್ತೆ, ಅಥವಾ ಒಂದು ನಾವು ಇಂಥ ಇಂಥ ಫ್ರೇಮಲ್ಲಿ ನಾವು ಇಷ್ಟಿಷ್ಟು ಆಟ ಆಡ್ಬೋದು ಅನ್ನೋದೊಂದು ಗೊತ್ತಾಗ್ಬಿಟ್ರೆ ಸಿನಿಮಾಗೆ ರಂಗಭೂಮಿಯವರಿಗೆ ಚಾಲೆಂಜಿಂಗ್ ಅಲ್ಲ. ಆ್ಯಕ್ಚುಲಿ ಸುಮಾರು ಜನ ನಾನು ಹೇಳಬೇಕು ಅನಿಸುತ್ತೆ, ಸುಮಾರು ಜನ ಕೇಳಿದ್ರೆ ರಂಗಭೂಮಿಯವರು ಓವರ್ ಆ್ಯಕ್ಟ್ ಮಾಡ್ಬಿಡ್ತಾರಪ್ಪ, ಅದು ಕೆಲವು ಬೇಡ ಆಗಿವೆ. ಬಟ್ ಖಂಡಿತ ನಿಮಗೆ ಅವರು ಎಷ್ಟು ಸಾಧ್ಯನೋ ಅಷ್ಟು ಕೊಡುವಷ್ಟು ಸಾಮರ್ಥ್ಯ ಅಂತೂ ರಂಗಭೂಮಿ ಕಲಾವಿದರಲ್ಲಿ ಖಂಡಿತ ಇರುತ್ತೆ. ಬಟ್ ನೀವು ಅದನ್ನು ಸ್ವಲ್ಪ ಅವ್ರನ್ನ ಒಂಚೂರು ಮಾಡಿಫೈ ಮಾಡಿ ಕೆತ್ತಿಬಿಟ್ರೆ ಕಮ್ಮಿ ಆಗುತ್ತೆ. ನಿಮಗೆ ಕಮ್ಮಿ ಇದ್ದಾಗ ಜಾಸ್ತಿ ಮಾಡೋದು, ಜಾಸ್ತಿ ಮಾಡೋದು ಆಗದೆ ಇದ್ದಾಗ ಸ್ವಲ್ಪ ಕಷ್ಟ ಆಗುತ್ತೆ. ಜಾಸ್ತಿ ಇದನ್ನು ಕಮ್ಮಿ ಮಾಡ್ಬೋದು ಖಂಡಿತ. ಸೊ ರಂಗಭೂಮಿಯವರಿಗೆ ಅದೊಂದು ಸಾಮರ್ಥ್ಯ ಇದೆ, ನೀವು 10 ಕೇಳಿದ್ರೆ 100 ಖಂಡಿತ ಕೊಡ್ತಾರೆ ಅವರು. ಸೊ ಅದನ್ನು ನೀವು ಸ್ವಲ್ಪ ಕಟ್ ಮಾಡೋಷ್ಟು ನಮ್ಮ ನಿರ್ದೇಶಕರಂತ ಒಳ್ಳೆ ನಿರ್ದೇಶಕ ಸಿಕ್ಬಿಟ್ರೆ ಅದ್ಭುತವಾದ ಸಿನಿಮಾಗಳು ಆಗ್ತವೆ. ಸಿಕ್ಕಾಪಟ್ಟೆ ಚಾಲೆಂಜ್ ಇತ್ತು ಸರ್ ಇವ್ರ ಹತ್ರ ಆಕ್ಟ್ ಮಾಡಿಸೋದು ಅಂದ್ರೆ ರಂಗಭೂಮಿ. ನೀವು ಹೇಳಿದ್ರಲ್ಲ ಒಂಥರ ಬ್ಲಡ್ ಅದು ಇರುತ್ತೆ ಲೈಟ್ ಆಗಿ, ಏನಂದ್ರೆ ರಂಗ ಆ ನಾಟಕದ ಹಿನ್ನೆಲೆ ಇರುತ್ತಲ್ಲ ಅದಿರುತ್ತೆ. ಅದನ್ನು ಅದನ್ನ ಶುರುವಿನಲ್ಲಿ ಅದನ್ನ ಡೈಲಾಗ್ ಶೀಟ್ ಕೊಟ್ಟಾಗ ಅದೊಂಥರ ಅದು ಹಾಗೆ ಬಂದಿತ್ತು. ಕೊನೆಗೆ ಸಿನಿಮಾ ಮುಗಿಯೋರು ಡೈಲಾಗ್ ಶೀಟ್ ಕೊಟ್ಟಿಲ್ಲ ಕೇಳಿ. ಬಿಗ್ನಿಂಗ್ ಡೈಲಾಗ್ ಶೀಟ್ ತಗೊಂಡಾಗ ಅದಾಗೇನು, ನಾನು ಮತ್ತೆ ಅದೇ ಹೇಳ್ತೀನಿ, ರಂಗಭೂಮಿಯವ್ರಿಗೆ ಏನಾಗುತ್ತೆ ಅಂದ್ರೆ ಸ್ವಲ್ಪ ನಾವು ಆ ಫಾರ್ಮೆಟ್ ಎಲ್ಲ ಇರ್ತೀವಿ ಅಲ್ಲೇ. ಈಗ 10 ವರ್ಷದ ನನಗೆ 10 ವರ್ಷದ ಸುದೀರ್ಘ ನಾನು 35-40 ನಾಟಕ ಮಾಡಿದಾಗಲೂ ನನಗೆ ಆ ಗ್ರಿಪ್ ಇದೆ, ರಂಗಭೂಮಿಯ ಗ್ರಿಪ್ ಇದೆ, ಸ್ಟೇಜ್ನ ಗ್ರಿಪ್ ಇದೆ, ಅಲ್ಲಿ ಯಾರೋ ಕೂತಿರ್ತಕ್ಕಂಥವ್ರಿಗೂ ರೀಚ್ ಮಾಡೋಷ್ಟು ಗ್ರಿಪ್ ಇದೆ. ಸಿನಿಮಾ ನೀವು ಹೇಳೋದು ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಅಲ್ಲಿಗೆ ನಾವೇನು ಅಡಾಪ್ಟ್ ಮಾಡ್ಕೋಬೇಕಾಗುತ್ತೆ, ಅದು ನಿರ್ದೇಶಕರ ಜೊತೆಗೆ ನಿಮ್ಮ ಕೊರಿಯೋಗ್ರಫಿ ಇರುವಂತಕ್ಕಂಥ ಜೊತೆಗೆ ಚರ್ಚೆ ಮಾಡಿಕೊಂಡು ಎಷ್ಟು ಸಾಧ್ಯ ಕಟ್ ಮಾಡೋಕ್ಕೆ ಸಾಧ್ಯತೆ, ಎಷ್ಟು ಕೊಡೋಕ್ಕೆ ಸಾಧ್ಯತೆ ಅದನ್ನು ಕಟ್ ಮಾಡ್ಕೊಂಬಿಟ್ರೆ ಈ ಥರ ಒಂದು ಅದ್ಭುತ ಸಿನಿಮಾ ಕೊಡೋಕ್ಕಾಗುತ್ತೆ ಸರ್. ಸಾರಿ ಸಿನಿಮಾಗ್ರಫಿ ಇಲ್ಲ, ಈ ಸಿನಿಮಾನೇ ಇಂಪಾರ್ಟೆಂಟ್. ಈಗ ನನಗೆ ಫಸ್ಟ್ ಆಫ್ ಆಲ್ ಯಾಕಂದ್ರೆ ಮೊದಲನೇ ಸಿನಿಮಾ ಆಗಿರೋದ್ರಿಂದ ಈ ಸಿನಿಮಾನೇ ಇಂಪಾರ್ಟೆಂಟ್. ಆಮೇಲೆ ಡಿಸೆಂಬರ್ 6 ತಾರೀಕು ಬರೋದು ಒಂದು ವಿಶೇಷ. ನಾನು ಕಾಲೇಜ್ ದಿನಗಳಲ್ಲಿ ನಾವು ಓದ್ತಿರ್ಬೇಕಾದ್ರೆ ನಮಗೆ ನಾನು ಮೂಲತಃ ಬಳ್ಳಾರಿ ಭಾಗದವರು, ನಮ್ಗೆ ಸ್ವಲ್ಪ ತೆಲುಗು ಇನ್ಫ್ಲುಯೆನ್ಸ್ ಇರೋದ್ರಿಂದ ನಾನು ಅಲ್ಲು ಅರ್ಜುನ್ ಸಿನಿಮಾಗಳು, ಮಹೇಶ್ ಬಾಬು ಸಿನಿಮಾಗಳು ಈ ಥರ ನೋಡ್ಕೊಂಡು ಆಗ ನನ್ನ ಬಾಲ್ಯದಲ್ಲಿ ಬೆಳೆದವ್ರಿಗೆ ಸ್ವಲ್ಪ ಅವರ ಒಂದಷ್ಟು ಸಿನಿಮಾದ ಹಾಡುಗಳನ್ನು, ಆ ಡ್ಯಾನ್ಸ್ಗಳನ್ನು, ಆ ಸಿಗ್ನೇಚರ್ ಸ್ಟೆಪ್ಗಳನ್ನು ಕಾಲೇಜಲ್ಲಿ ಮಾಡ್ತಾ ನಾನು ಅವ್ರಿಗೆ ಅಭಿಮಾನಿಯಾಗಿದ್ದವರು. ಇವತ್ತು ಅವರ ಉತ್ಪ್ರೇಕ್ಷೆ ಅನಿಸ್ತಾ ಇಲ್ಲ, ಬಟ್ ಖುಷಿ ಇದೆ, ತುಂಬ ಪ್ರೌಡ್ ಇದೆ, ಹೆಮ್ಮೆ ಇದೆ. ಅವರ ಸಿನಿಮಾದ ಜೊತೆ ನನ್ನೊಂದು ಸಿನಿಮಾ ಬರ್ತಾ ಇರೋದು ತುಂಬ ದೊಡ್ಡ ಮಟ್ಟದ ಎಕ್ಸೈಟ್ಮೆಂಟ್ ಮತ್ತು ಹೆಮ್ಮೆ, ಚೂರು ಭಯ ಇದೆ. ಆಮೇಲೆ 6 ತಾರೀಕು ಅವ್ರ ಫಿಲಮ್ ನೋಡೋಕೆ ಹೊರಟಿದ್ದೀರಾ? ಇಲ್ಲ 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 ಅಲ್ಲ, 6 ತಾರೀಕು ಎಲ್ಲರೂ ನಮ್ಮ ಸಿನಿಮಾನೇ ನೋಡಿ ದಯವಿಟ್ಟು. ಅಲ್ಲ ನೀವು, ಇಲ್ಲ ಇಲ್ಲ ನಾನು, ನೀವು ಹೋಗಲ್ಲ ತಾನೆ? ಇಲ್ಲ ಇಲ್ಲ ಅಲ್ಲ, ಹಂಗೆ ನೋಡಂಗಿದ್ರೆ ನಾನು ನನ್ನ ಸಿನಿಮಾ ನೋಡಿದ್ದೀನಿ. ಕನ್ನಡಿಗರು ಫಸ್ಟ್ ಕನ್ನಡ ಸಿನಿಮಾ ನೋಡ್ತಾರೆ. ಸೊ ಹಂಗಾಗಿ ಸಿನಿಮಾ ನಮ್ಮ ಕನ್ನಡಿಗರು ಸುಮಾರು ಒಂದಷ್ಟು ಜನ ನನಗೆ ಕಾಂಟ್ಯಾಕ್ಟಲ್ಲಿ ಸಾಕಷ್ಟು ಸಂಘಟನೆಗಳಿದ್ದಾರೆ, ನಮ್ಮದೇ ಒಂದಷ್ಟು ಕನ್ನಡ ಟೀಮ್ ಇದೆ. ಸೊ ನಾವು ನಮ್ಮ ಕನ್ನಡದ ಸಿನಿಮಾವನ್ನು ಅವ್ರು ಬೆಳೆಸ್ತಾರೆ, ಉಳಿಸ್ತಾರೆ, ನೋಡ್ತಾರೆ ಅಂತ ತುಂಬ ದೊಡ್ಡ ನಂಬಿಕೆ ಇದೆ. ಅಪ್ಪಟ ಕನ್ನಡಿಗ, ಕನ್ನಡದ 54 ಶಾಲೆಗಳಿಗೆ ಪೇಂಟ್ ಬಳಿತಾರೆ ಹುಡುಗ. ಕನ್ನಡ ಮನಸ್ಸುಗಳು ಕರ್ನಾಟಕ ಅಂತ ನಮ್ದೊಂದು ಟೀಮ್ ಇದೆ. ಅದು ಬೇಸಿಕಲಿ ನಾವು ಕನ್ನಡ ಮತ್ತು ಸರ್ಕಾರಿ ಶಾಲೆಗಳನ್ನ ಉಳಿಸುವಂಥ ಕೆಲಸಗಳು ಮಾಡ್ತೇವೆ. ಸರ್ಕಾರ ಎಷ್ಟು ಮಟ್ಟಿಗೆ ಉಳಿಸುತ್ತೋ ಗೊತ್ತಿಲ್ಲ, ಬಟ್ ನಮ್ದೊಂದು ಅಜೆಂಡಾ ಕಟ್ಟ ಕಡೆಯ ಮಗುವು ಕೂಡ ಶಿಕ್ಷಣ ದೊರಕಬೇಕು ಅನ್ನೋ ಕಾರಣಕ್ಕೆ ಅದೊಂದು ಇನ್ಫ್ರಾಸ್ಟ್ರಕ್ಚರ್ ನಾವು ನೀಟಾಗಿಡ್ಬೇಕು, ಆ ಫಿಸಿಕಲ್ ನೀಟಾಗಿಡ್ಬೇಕು ಅಂತ ಪ್ರತಿ ಶಾಲೆಗೆ ಹೋಗಿ ಸುಣ್ಣ ಬಣ್ಣ ಬಳಿದು ಅದಕ್ಕೆ ಬೇಕಾಗಿರೋಂಥ ಅಗತ್ಯ ವಸ್ತುಗಳನ್ನ ಒದಗಿಸಿ ಈಗೊಂದು 4-5 ವರ್ಷದಲ್ಲಿ 53 ಶಾಲೆಗಳು ನಮ್ಮ ಕನ್ನಡ ಮನಸ್ಸು ಕರ್ನಾಟಕ ತಂಡದಿಂದ ಸುಣ್ಣ ಬಳಿದು ನಾನು ಹೋಗಿ ಬೆಳೆದು ಬಂದಿದ್ದೀನಿ.
ಸೊ ಸರ್ ಈ ಕಡೆ ಬಂದ್ಬಿಡಿ ನಾನು ಈ ಇಲ್ಲಿ ಓಕೆ ಅಲ್ಲ ಆಯ್ತಲ್ಲ ನಾನು ಬಿಟ್ಟಿರ್ತೀನಿ ನೀವು ಹೇಳ್ತೀರಾ ಹೇಳಿ ಹೇಳಿ ಇಲ್ಲ ಪಾಪ ಅವರು ಇವ್ರಿಗೆ ಹೇಳಿ ಎದುರಿಸ್ಬಿಟ್ಟು ಅವ್ರು ನನ್ನ ನೋಡಿ ಎದುರ್ಕೊಂಡು ಅವರು ಇವ್ರು ಹಿಂಗೆ ರಂಗಭೂಮಿಯವರು ಹಿಂಗೆ ಮಾಡ್ತಾರೆ ಹೆಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತ ಅವ್ರಿಗೆ ಮೊದಲೇ ಎದುರಿಸ್ಬಿಟ್ಟಿದ್ದಾರೆ ಅವ್ರಾಗಲೇ ಅವ್ರ ಪಾಪ ನನ್ನ ಹತ್ರ ಮಾತಾಡೋಕ್ಕಾಗಲಿ ಅಂತ ಅವ್ನು ಕಂಫರ್ಟಬಲ್ ಇರಲಿಲ್ಲ ಮೊದಲೇ ನಾವು ಅಗೇನ್ ಸಿನಿಮಾ ಅಂತ ಬಂದಾಗ ನಾವು ಯಾವಾಗ ಸಮಾನ ಮನಸ್ಥಿತಿಯಿಂದ ಯೋಚನೆ ಮಾಡಿದಾಗ ಅವ್ರು ಕಂಫರ್ಟಬಲ್ ಕ್ರಿಯೇಟ್ ಆಯಿತು ತುಂಬ ಚೆನ್ನಾಗಿ ಅವ್ರ ಕೈಲಿ ಆ್ಯಕ್ಟ್ ಮಾಡಿಸಿದ್ದಾರೆ ನಮ್ಮ ನಿರ್ದೇಶಕರು ಅವರು ಮೊದಲನೇ ಸಿನಿಮಾ ನಾನಾದರೂ ಸ್ವಲ್ಪ ರಂಗಭೂಮಿ ಹಿನ್ನೆಲೆಯಿಂದ ಬಂದಿರ್ತಕ್ಕಂಥ ಅವರು ಯಾವುದೋ ಟಿ ವಿ ಮಾಧ್ಯಮದಲ್ಲಿ ನ್ಯೂಸ್ ರೀಡರ್ ಆಗಿದ್ದವರು ಸೊ ಅವ್ರು ಅಲ್ಲಿಂದ ತಗೊಂಬಂತ ಇವರಿಗೆ ಒಂದು ಹೀರೋಯಿನ್ ಪಟ್ಟ ಕೊಟ್ಟು ಮಾಡಿಸಿದ್ದಾರೆ ಅದು ಅವ್ರ ದೊಡ್ಡ ಚಾಲೆಂಜು ಮಾಡಿರೋ ಅವ್ರ ಚಾಲೆಂಜು ಇದ್ರ ಮಧ್ಯೆ ನಂದೇನಿಲ್ಲ ನಾನು ಅದನ್ನು ಇಬ್ಬರನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿದ್ದೀನಿ ಅಷ್ಟೇ ಆಮೇಲೆ ಹೀರೋ ಹೀರೋಯಿನ್ ಎಲ್ಲೆಲ್ಲಿ ಬರುತ್ತೋ ಆ ಸೀನಲ್ಲೆಲ್ಲ ಹೀರೋಯಿನೇ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದೆ ಹೌದು ಹೌದು ಓಕೆ ಐ ಆಮ್ ಅಗ್ರಿ ವಿತ್ ದಟ್ ಅಂದ್ರೆ ಗಾಟಿ ಪಾತ್ರ ಸ್ವಲ್ಪ ಹುಡುಗ ಸೈಲೆಂಟ್ ಆಗ್ಬಿಡ್ತಾರೆ ಹುಡುಗಿ ಮುಂದೆ ಆಮೇಲೆ ರೊಮ್ಯಾಂಟಿಕ್ ಸೀನ್ ಆಕ್ಚುಲಿ ಸಾಂಗ್ ಅಲ್ಲಿ ರೊಮ್ಯಾಂಟಿಕ್ ಸೀನ್ ಬರುತ್ತೆ ಹೀರೋ ಹೀರೋ ಫುಲ್ ಅಗ್ರೆಷನ್ ಕಮ್ಮಿ ಅಂದ್ರೆ ಯಾರಾದ್ರೂ ಒಬ್ರು ಲೀಡ್ ತಗೋಬೇಕಲ್ಲ ಸರ್